ನಿಮ್ಮಗಳ ವಿಷಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೀವಿಷ್ಟೊಂದು ಸಂಕಟ ತುಂಬಿಕೊಂಡಿದ್ದೀರಿ ಅಂತ ನನಗೆ ಗೊತ್ತಿರಲಿಲ್ಲ. ನೋಡಿ, ನಿಮಗೆ ಯಾರೂ ಇಲ್ಲ, ಒಂಟಿ ಅಂತ ನೀವು ಯಾವತ್ತೂ ಅಂದ್ಕೋಬೇಡಿ. ನಾನಿದ್ದೀನಿ ಅದಕ್ಕೆ, ನಿಮಗೆ ನಾನಿದ್ದೀನಿ. ನೀನು ಅಷ್ಟೇ ಮಾಲ್ತಿ, ಮಗ ಬಂದಿಲ್ಲ ಅಂತ ಜಗತ್ತೇ ನನ್ನ ಪಾಲಿಗೆ ಇಲ್ಲ ಅಂತ ಅನ್ಕೋಬೇಡ. ನಿನಗೆ ನಾನಿದ್ದೀನಿ. ಹೌದಕ್ಕೆ, ಒಂದು ಕಣ್ಣೀರಿಗೆ ಇನ್ನೊಂದು ಕಣ್ಣೀರು ಕಂಡಾಗಲೇ ಸಮಾಧಾನ. ನನ್ನ ಕಣ್ಣೀರನ್ನೇ ಒರೆಸ್ಬೇಕು, ನಿಮ್ಮ ಕಣ್ಣೀರನ್ನ ನಾನು ಒರೆಸ್ಬೇಕು. ಸೂರ್ಯ ಪ್ರಕಾಶ್, ಸೂರ್ಯ ಪ್ರಕಾಶ್, ಸೂರ್ಯ ಪ್ರಕಾಶ್. ಏನೇ ಸೂರ್ಯ ಪ್ರಕಾಶ್, ಏನ್ ನಿನ್ ದೇವ್ರ? ಯಾವಾಗ ನೋಡಿದ್ರು ದೇವ್ರ ಮಂತ್ರ ಜಪ ಮಾಡ್ದಂಗೆ ಸೂರ್ಯ ಪ್ರಕಾಶ್ ಹೆಸರನ್ನ ಜಪ ಮಾಡ್ತಾ ಇರ್ತೀಯಲ್ಲ. ಇಷ್ಟಕ್ಕೂ ನಾನೇನೋ ಅವನನ್ನ ಬಚ್ಚಿಟ್ಕೊಂಡಿದ್ದೀನ. ನೀನ್ ಬಂದು ಸೂರ್ಯ ಪ್ರಕಾಶ್ ಎಲ್ಲಿ ಅಂತ ಕೇಳಿದ ತಕ್ಷಣ ನಾನು ಇಲ್ಲಿ ಅಂತ ತೋರ್ಸೋದಕ್ಕೆ ಏನೋ, ಅವನ್ ಎಲ್ಲಿದ್ದಾನೋ, ಏನಾಗಿದ್ದಾನೋ, ಅವನ್ ಹಾಗೆ ಹೋಗೋದಕ್ಕೆ ಏನ್ ಕಾರಣ ಇದೆಯೋ ಏನೋ. ನೀನ್ ಯಾಕೆ ಯಾವಾಗ್ಲೂ ಸೂರ್ಯಪ್ರಕಾಶ್ನ ಹುಡುಕದ್ರ? ಸೂರ್ಯಪ್ರಕಾಶ್ ಅಲ್ಲಿದಾರ? ಸೂರ್ಯಪ್ರಕಾಶ್ ಇಲ್ಲಿದಾರ? ಸೂರ್ಯಪ್ರಕಾಶ್, ಸೂರ್ಯಪ್ರಕಾಶ್, ಸೂರ್ಯಪ್ರಕಾಶ್. ಯಾವಾಗ ನೋಡಿದ್ರು ಅವನ ಬಗ್ಗೆನೆ ಕೇಳ್ತಾನೆ ಇರ್ತಾಳೆ. ಏನೋ, ಈ ಸೂರ್ಯ ಇಲ್ಲದೆ ಹೋದ್ರೆ ನಾಳೆ ದಿನ ಆ ಸೂರ್ಯ ಹುಟ್ಟದೇ ಇಲ್ಲ ಅನ್ನೋ ಥರ ನೀನ್ ಯಾಕೆ ನನ್ನ ತಲೆ ತಿಂತ ಇದ್ಯಾ? ಹಾಗಲ್ಲ ಮೇಡಮ್, ಸೂರ್ಯಪ್ರಕಾಶ್ ಅವರು ನಮ್ಮ ಕಂಪನಿ ಬಾಸ್. ಅವ್ರು ಇಷ್ಟು ದಿನ ಆದರೂ ಬರದೇ ಹೋದರೆ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಸ್ಟಾಫ್ ಆಗಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕಲ್ವಾ ಮೇಡಮ್? ಸೂರ್ಯಪ್ರಕಾಶು ನನಗೆ ಬಾಸ್ ಅಷ್ಟೇ, ಜಸ್ಟ್ ಸಂಬಳ ಕೊಡೋ ಬಾಸ್. ಆದರೆ ನನಗೆ ಮಾವನ್ ಮಗ ಗೊತ್ತಲ್ಲ, ಮಾವನ್ ಮಗ. ನೀನು ಯಾವಳೆ ಸೂರ್ಯಪ್ರಕಾಶ್ನ ಹುಡುಕ್ಬೇಕು ಅಂತ ನನಗೆ ಬಂದು ಹೇಳೋಳು? ಹಾಂ, ಯಾಕೆ ಸೂರ್ಯಪ್ರಕಾಶ್ ಇಲ್ಲದೆ ಕಂಪನಿ ನಡೆಯೋದಿಲ್ವಾ? ಓ, ಗಾಡ್ ಗಾಡ್, ಸೂರ್ಯಪ್ರಕಾಶ್ ಇಲ್ಲದೆ ನನಗೆ ಸಂಬಳ ಬರಲ್ಲ ಅಂತ ಭಯನ? ಹಾಂ, ಹಾಗಲ್ಲ ಮೇಡಮ್. ಏಯ್, ಹಾಗೂ ಅಲ್ಲ ಹೀಗೂ ಅಲ್ಲ. ನಿನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋಗೋದಕ್ಕೆ ಹೇಳಿದ್ನಲ್ಲ, ಮರ್ತ್ಬಿಟ್ಯಾ? ಇಲ್ಲ ಮೇಡಮ್, ಹೋಗ್ತಾ ಇದ್ದೀನಿ. ಮತ್ತೆ ಹೋಗು, ಮೊದಲು ನಾನು ಹೇಳಿದ ಕೆಲಸ ಮಾಡು, ಅದು ನಿನ್ನ ಕೆಲಸ. ಅದನ್ನು ಬಿಟ್ಬಿಟ್ಟು ಸೂರ್ಯಪ್ರಕಾಶ್ ಎಲ್ಲಿ ಹೋಗಿದ್ದಾರೆ, ಅವ್ರನ್ನ ಹೇಗೆ ಹುಡುಕ್ತೀರಾ, ಅವ್ರಿಗೆ ಏನಾಗಿದೆ, ಇದನ್ನೆಲ್ಲ ಕೇಳೋದು ನಿನ್ನ ಕೆಲಸ ಅಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸ್ ಆ ಕೆಲಸ ಮಾಡ್ತಾರೆ. ನೀನು ನಿನ್ನ ಕೆಲಸ ಅಷ್ಟು ಮಾತ್ರ ಮಾಡು, ಗೊತ್ತಾಯ್ತಲ್ಲ? ಗೌ, ಐ ಸೇ ಗೌ. ಎಸ್ ಮೇಡಮ್. ನನ್ನನ್ನೇ ಕ್ವಶ್ಚನ್ ಮಾಡೋದಕ್ಕೆ ಬರ್ತಾಳೆ ಕೋಳಿ. ಇದೆ ಕಣೆ, ಇದೆ, ಇದಿನ್ನು ಫಸ್ಟ್ ಸ್ಟೇಜು. ಹೀಗೆ ಸ್ಟೇಜ್ ಬೈ ಸ್ಟೇಜ್ ನಿನ್ನನ್ನು ಓಡಿಸ್ತಾನೆ ಇರ್ತೇನೆ. ಎಸ್, ಒಂದಲ್ಲ ಒಂದಿನ ನಮ್ಮ ಕಂಪನಿಯಿಂದನೇ ಓಡಿಸ್ತೀನಿ. ಅಮೃತ, ಆ ಬಿಂದು ಹತ್ರ ಮಾತಾಡೋದು ಒಂದೇ, ಬಂಡೆಗೆ ಹೋಗಿ ತಲೆ ಚೆಚ್ಕೊಳ್ಳೋದು ಒಂದೇ. ಅವಳ ಮಾತನ್ನ ನಾವೆಲ್ಲರೂ ಕೇಳಬೇಕು, ನಮ್ಮ ಮಾತನ್ನು ಮಾತ್ರ ಅವಳು ಕೇಳಬಾರ್ದು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅಲ್ವೇ, ನಮ್ಮ ವಿಚಾರದಲ್ಲಿ ಅವಳು ಏನು ಬೇಕಾದರೂ ತೀರ್ಮಾನ ತಗೊಳ್ಳಿ, ಆದರೆ
ನಮ್ಮ ಬಾಸ್ ಅವ್ರ ವಿಚಾರದಲ್ಲಿ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ರೆ ಹೇಗೆ? ಎಷ್ಟೇ ಆದರೂ ಅವಳ ರಿಲೇಷನ್ ಅಲ್ವಾ. ನಾವಾಗಲಿ ಬಾಸ್ ತಾಯಿ ಆಗಲಿ ಬಾಸ್ ಆದಷ್ಟು ಬೇಗ ವಾಪಸ್ ಬರಲಿ ಅಂತ ಯೋಚನೆ ಮಾಡ್ತಿದ್ವಿ. ಆದ್ರೆ ಅವಳು ಹಾಗೆ ಯೋಚನೆ ಮಾಡ್ತಿದ್ದಾಳೋ ಇಲ್ವೋ ಯಾರಿಗೆ ಗೊತ್ತು? ಹೀಗಂದ್ರೆ ಹೇಗೆ? ಇಷ್ಟು ವರ್ಷದಿಂದ ಈ ಕಂಪನಿಯನ್ನು ನಡ್ಸ್ಕೊಂಡು ಬರ್ತಾ ಇರೋದು ಸೂರ್ಯಪ್ರಕಾಶ್ ಅಲ್ವಾ. ಈಗ ನಮ್ಮ ಬಾಸ್ ಬರ್ತಾನೆ ಹೋದ್ರೆ ಮುಂದೆ ನಮ್ಮ ಕಂಪನಿ ನಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಆತಂಕನಾದ್ರೂ ಇಟ್ಬಿಡ್ದಾನೆ ಅವಳಿಗೆ. ಬಾಸ್ ವಾಪಸ್ ಬರದೇ ಇರೋದೇ ಒಳ್ಳೇದು ಅಂತ ಬಿಂದು ತಿಳ್ಕೊಂಡಿದ್ರೆ? ಬರ್ತೇ ಹೋದ್ರೆ ಬಿಂದುಗೇನೇ ಲಾಭ? ತಾನೇ ಕಂಪನಿ ಬಾಸ್ ಆಗಿ ಪರ್ಮನೆಂಟ್ ಆಗಿ ಮೆರಿಬೇಕು ಅನ್ನೋ ಉದ್ದೇಶ ಇದ್ರೆ ಆಗ ಬಿಂದು ಬಾಸ್ನ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಯಾವ ಪ್ರಯತ್ನನೂ ಮಾಡೋದಿಲ್ಲ ಅಲ್ವಾ? ಸರಿ, ಅವಳು ಪ್ರಯತ್ನ ಮಾಡ್ತಾ ಇದ್ರೆ ಏನು, ನಮ್ಮ ಬಾಸ್ ಸೂರ್ಯಪ್ರಕಾಶ್ ಅವ್ರು ವಾಪಸ್ ಬರೋದನ್ನಂತೂ ಯಾರ ಕೈಲೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾರಿಗೆ ಗೊತ್ತು, ಆ ಬಿಂದು ಮಾತಾಡೋದು ನಡ್ಕೊಳ್ಳೋದು ರೀತಿ ನೋಡಿದ್ರೆ ಅವಳು ಬಹಳ ದೊಡ್ಡ ಕ್ರಿಮಿನಲ್ ಅನಿಸುತ್ತೆ. ಹೀಗಂದ್ರೆ ಹೇಗೆ? ಇಷ್ಟು ವರ್ಷದಿಂದ ಈ ಕಂಪನಿಯನ್ನು ನಡ್ಸ್ಕೊಂಡು ಬರ್ತಾ ಇರೋದು ಸೂರ್ಯಪ್ರಕಾಶ್ ಅಲ್ವಾ? ಈಗ ನಮ್ಮ ಬಾಸ್ ಬರ್ತಾನೆ ಹೋದ್ರೆ ಮುಂದೆ ನಮ್ಮ ಕಂಪನಿ ನಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಆತಂಕನಾದ್ರೂ ಇಟ್ಬಿಡ್ದಾನೆ ಅವಳಿಗೆ. ಬಾಸ್ ವಾಪಸ್ ಬರದೇ ಇರೋದೇ ಒಳ್ಳೇದು ಅಂತ ಬಿಂದು ತಿಳ್ಕೊಂಡಿದ್ರೆ? ಬರ್ತೇ ಹೋದ್ರೆ ಬಿಂದುಗೇನೇ ಲಾಭ? ತಾನೇ ಕಂಪನಿ ಬಾಸ್ ಆಗಿ ಪರ್ಮನೆಂಟ್ ಆಗಿ ಮೆರಿಬೇಕು ಅನ್ನೋ ಉದ್ದೇಶ ಇದ್ರೆ ಆಗ ಬಿಂದು ಬಾಸ್ನ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಯಾವ ಪ್ರಯತ್ನನೂ ಮಾಡೋದಿಲ್ಲ ಅಲ್ವಾ? ಸರಿ, ಅವಳು ಪ್ರಯತ್ನ ಮಾಡ್ತಾ ಇದ್ರೆ ಏನು, ನಮ್ಮ ಬಾಸ್ ಸೂರ್ಯಪ್ರಕಾಶ್ ಅವ್ರು ವಾಪಸ್ ಬರೋದನ್ನಂತೂ ಯಾರ ಕೈಲೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾರಿಗೆ ಗೊತ್ತು, ಆ ಬಿಂದು ಮಾತಾಡೋದು ನಡ್ಕೊಳ್ಳೋದು ರೀತಿ ನೋಡಿದ್ರೆ ಅವಳು ಬಹಳ ದೊಡ್ಡ ಕ್ರಿಮಿನಲ್ ಅನಿಸುತ್ತೆ. ಇಲ್ಲ ವಾಸಂತಿ, ಬಿಂದು ದುರಹಂಕಾರಿ ಅಂತ ಹೇಳು, ನಾನು ಒಪ್ಕೊಳ್ತೀನಿ. ಆದರೆ ಕ್ರಿಮಿನಲ್ಲು ಆಯಿತು ಕಣೆ, ಅವಳು ಕ್ರಿಮಿನಲ್ ಆಗದೆ ಇರಲಿ ಅಂತ ನಾನು ಆಸೆ ಪಡ್ತೀನಿ. ಹಲೋ, ಹಾಂ ಹೇಳಿ. ಹಾಂ, ಒಂದು ನಿಮಿಷ. ವಾಸಂತಿ, ಹೆಡ್ ಆಫೀಸಿಂದ ಫೋನು, ನಿನ್ನ ಹತ್ರ ಮಾತಾಡಬೇಕಂತೆ. ನನಗ? ಹಲೋ, ಯಾರು? ಹೇಳಿ ಮೇಡಮ್. ಯಾವಾಗ ಬರ್ಬೇಕು ಮೇಡಮ್? ಈಗಲೇ ಬರಬೇಕಾ ಮೇಡಮ್? ಸರಿ ಮೇಡಮ್, ನಾನು ಈಗಲೇ ಬರ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಏನೇ ಇದು, ಈಗ ತಾನೇ ಅವಳ ಬಗ್ಗೆ ಮಾತಾಡ್ತಿದ್ವಿ, ಆಗಲೇ ಅವಳೇ ಫೋನ್ ಮಾಡಿದ್ದಾಳೆ. ಏನು ಗ್ರಹಚಾರ ಕಾದಿದ್ಯೋ? ಯಾರೇ? ಅಯ್ಯೋ, ಇನ್ಯಾರೇ, ಬಿಂದು ಕಣೆ. ಅರ್ಜೆಂಟಾಗಿ ಬಾ, ಪರ್ಸ್ನಲಾಗಿ ಮಾತಾಡಬೇಕು ಅಂತ ಹೇಳಿದ್ದಾಳೆ. ನಾನು ಹೆಡ್ ಆಫೀಸ್ಗೆ ಹೋಗಿ ಬರ್ತೀನಿ, ಆಯಿತಾ? ಬಾಯ್. ಹಲೋ, ಗುಡ್ ಮಾರ್ನಿಂಗ್ ಮ್ಯಾಮ್. ಮೇಡಮ್, ನಿಮ್ಮನ್ನು ಕೇಳಿಕೊಂಡು ವಾಸಂತಿ ಅನ್ನೋರು ಯಾರೋ ಬಂದಿದ್ದಾರೆ. ಒಳಗೆ ಕಳಿಸು. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇ ಐ ಕಮ್ ಇನ್ ಮೇಡಮ್? ಮೇಡಮ್, ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ರಂತೆ. ಮಾತಾಡಬೇಕು, ಮಾತಾಡ್ತೀನಿ.
ಯುವರ್ ನೇಮ್? ನಾನು ವಾಸಂತಿ ಅಂತ. ಹಾಂ ವಾಸಂತಿ. ವಾಸಂತಿ, ನನ್ನ ಹಸ್ಬೆಂಡ್ ಯಾವುದೋ ಒಂದು ಸಣ್ಣ ವಿಲೇಜಲ್ಲಿ ಟೀಚರ್ ಆಗಿದ್ದಾನಂತೆ, ಹೌದಾ? ಹೌದು. ಗೌಡ್, ಯಾಕೆ ನಿನಗೆ ನಿನ್ನ ಹಸ್ಬೆಂಡ್ ಜೊತೆ ನಲ್ಲಿ ಹೌಸ್ ವೈಫ್ ಆಗಿ ಯಾವುದೋ ಒಂದು ವಿಲೇಜಲ್ಲಿ ಇರೋದಕ್ಕೆ ಇಷ್ಟ ಇಲ್ವಾ? ಈ ವಿಷಯನೆಲ್ಲ ನೀವು ಯಾಕೆ ಹೇಳ್ತಿದ್ದೀರ? ಓ, ಪರ್ಸ್ನಲ್ ವಿಷಯ ಯಾಕೆ ಕೇಳ್ತಾ ಇದ್ದೀನಿ ಅಂತನಾ? ಓಕೆ, ಕೂಲ್ ಕೂಲ್. ನೋಡುವ ಸಂತಿ, ನನಗೆ ನಿನ್ನಿಂದ ಗೊತ್ತಾಗಬೇಕಾಗಿರೋ ವಿಚಾರ ಒಂದೇ. ಈಗ ನೀನು ಕೆಲಸ ಮಾಡ್ತಾ ಇರೋದಕ್ಕಿಂತ ಇನ್ನೂ ಒಳ್ಳೆ ಕೆಲಸ ಸಿಕ್ಕಿ, ಇನ್ನೂ ಒಳ್ಳೆ ಪೊಸಿಷನ್, ಇನ್ನೂ ಒಳ್ಳೆ ಸ್ಯಾಲ್ರಿ ಇದೆಲ್ಲ ನಿನಗೆ ಸಿಕ್ಕಿದ್ರೆ ನೀನು ನಿನ್ನ ಗಂಡನ ಜೊತೆನೇ ಇರಬೇಕು ಅಂತ ಹೇಳಿ ಕೆಲಸ ಬಿಟ್ಟು ಹೊರಟು ಹೋಗ್ತೀಯಾ? ನಾನು ಕೆಲಸ ಮಾಡ್ತಿರೋದ್ರಿಂದ ನನ್ನ ಗಂಡಂಗೆ ಏನೂ ಪ್ರಾಬ್ಲಮ್ ಆಗ್ತಿಲ್ಲ. ಬಲಬೈ ವಸಂತಿ, ನನಗೆ ಯಾವುದಾದ್ರೂ ಪ್ರಾಪರ್ಟಿ, ಓನ್ ಹೌಸ್, ಕಾರ್ ಏನಾದರೂ ಇದೆಯಾ? ಇಲ್ಲ. ಹಾಗಾದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಪ್ರಾಪರ್ಟಿ, ಓನ್ ಹೌಸ್, ಕಾರ್ ಇದೆಲ್ಲ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇದೆ ಅಂತ ಹೇಳಿ. ಬೆಂಗಳೂರಂತ ಸಿಟಿನಲ್ಲಿ ಮನೆ ಮಾಡ್ಕೊಳ್ಳೋ ಆಸೆ ಇರೋದು ಸಹಜ. ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಇದೆಲ್ಲ ಕನಸು ಅನಿಸುತ್ತೆ. ಅದಕ್ಕೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ನನ್ನ ಕನಸನ್ನ ನಾನು ನನಸು ಮಾಡ್ತೀನಿ. ನೀವ? ಹ್ಞೂ. ಅದೆಲ್ಲ ಹೇಗೆ ಸಾಧ್ಯ ಮೇಡಮ್? ಈಗ ನೀನು ತಗೊಳ್ತಾ ಇರೋ ಸಂಬಳಕ್ಕಿಂತ ಡಬಲ್ ಸಂಬಳ ಕೊಡ್ತೀನಿ. ನಿನ್ನನ್ನು ನಮ್ಮ ಬ್ರ್ಯಾಂಚಿಗೆ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಳ್ತೀನಿ. ಮೇಡಮ್, ನನ್ನನ್ನು ಬ್ರ್ಯಾಂಚ್ ಮ್ಯಾನೇಜರ್ ಮಾಡ್ತೀರಾ? ಅಫ್ಕೋರ್ಸ್, ಯಾಕೆ ಆಗಬಾರ್ದು? ಅಮೃತನಷ್ಟೇ ನೀನು ಓದಿದೀಯಾ, ಅವಳಿಗಿರೋ ಎಕ್ಸ್ಪೀರಿಯನ್ಸ್ ನಿನಗೂ ಇದೆ. ಅವಳ ಬ್ರ್ಯಾಂಚ್ ಮ್ಯಾನೇಜರ್ ಆದಮೇಲೆ ನೀನು ಯಾಕೆ ಆಗಬಾರ್ದು? ಆದರೆ ಮೇಡಮ್, ಇದೆಲ್ಲ ಹೇಗೆ ಸಾಧ್ಯ? ಓ, ಹೊಸ ಆಫೀಸ್ ಓಪನ್ ಮಾಡಿದ ಹಾಗೇ ಹೊಸ ಬ್ರ್ಯಾಂಚ್ ಏನಾದರೂ ಓಪನ್ ಮಾಡ್ತಿದ್ದೀರಾ? ಈಗಿರೋ ಬ್ರ್ಯಾಂಚಿಗೆ ನಿನ್ನನ್ನು ಬ್ರ್ಯಾಂಚ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಳ್ತೀನಿ. ಮೇಡಮ್, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ. ಈಗ ಅಲ್ಲಿ ಅಮೃತ ಮ್ಯಾನೇಜರ್ ಆಗಿದ್ದಾಳೆ, ಮತ್ತೆ ಇದೆಲ್ಲ ಹೇಗೆ ಸಾಧ್ಯ ಅಂತ? ಅಮೃತನ ನಾನು ಕೆಲಸದಿಂದ ಕೆತ್ತಿ ಹಾಕ್ತೇನೆ. ನೀವು ಯಾಕೆ ಅಮೃತನ ಕೆಲಸದಿಂದ ಕಿತ್ತು ಹಾಕ್ತೀರಾ? ತಪ್ಪು ಮಾಡಿದಾಳೆ. ಅವಳೇನು ತಪ್ಪು ಮಾಡಿದಾಳೆ? ತಪ್ಪು ಮಾಡ್ತಾಳೆ. ಯಾವ ತಪ್ಪು? ಗೊತ್ತಿಲ್ಲ. ನೀನು ಅವಳ ಕೈಲಿ ಯಾವ ತಪ್ಪನ್ನ ಮಾಡಿಸ್ತೀಯೋ ಆ ತಪ್ಪು. ಏನು ಹೇಳ್ತಿದ್ದೀರಾ ನೀವು? ಸಂಪಲ್, ನೀನು ಅಮೃತ ತಪ್ಪು ಮಾಡೋ ಹಾಗೆ ಮಾಡ್ತೀಯ, ನಾನು ಅವಳ ಕೆಲಸದಿಂದ ಕಿತ್ತು ಹಾಕ್ತೀನಿ, ನೀನು ಆ ಬ್ರ್ಯಾಂಚ್ಗೆ ಮ್ಯಾನೇಜರ್ ಆಗ್ತೀಯ, ಆಮೇಲೆ ನಿನಗೆ ಸಂಬಳ, ಕಾರು, ಬಂಗ್ಲೆ ಗೊಡೆಟ್ ಬೇಕಾಗಿಲ್ಲ. ಮನೆ, ಕಾರು, ಬಂಗ್ಲೆ ಏನು ಬೇಕಾಗಿಲ್ಲ. ನನ್ನ ಸ್ವಾರ್ಥಕ್ಕೆ ಅಮೃತಂಗೆ ಮೋಸ ಮಾಡುವಂತ ನೀಚ್ ಬುದ್ಧಿ ನನಗಿಲ್ಲ. ನೀವು ನನ್ನನ್ನ ಕೆಲಸದಿಂದ ಕಿತ್ತು ಹಾಕಿದ್ರು ಪರವಾಗಿಲ್ಲ, ನಾನು ಅಮೃತಂಗೆ ಮೋಸ ಮಾಡಲ್ಲ ಮಾಡಲ್ಲ. ಅವಳು ನನ್ನ ಮಾನ ಉಳಿಸಿದಾಳೆ, ನನ್ನ ಪ್ರಾಣ ಉಳಿಸಿದಾಳೆ.
ಅಂಥವಳಿಗೆ ನನ್ನ ಸ್ವಾರ್ಥಕ್ಕೋಸ್ಕರ ಮೋಸ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಅದು ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಮೃತ ಎಲ್ರಿಗೂ ಉಪಕಾರ ಮಾಡುವಂಥ ಪುಣ್ಯಕೋಟಿ. ನೀವೇನಾದರೂ ಅವಳಿಗೆ ದ್ರೋಹ ಮಾಡಬೇಕು ಅಂತ ಹೋದರೆ ಸತ್ಯದ ಎದುರಿಗೆ ಸತ್ತು ಹುಲಿ ನೀವಾಗ್ತೀರಾ. ನಿನಗೆ ಒಳ್ಳೇದು ಮಾಡೋಣ ಅಂತ ನಾನು ಮಾತಾಡಿದ್ರೆ ನನಗೇನೇನು ತಿರುಗೇಟು ಹಾಕ್ತೀಯಲ್ಲ. ಕಂಪನಿ ನನ್ನ ಕಂಪನಿಯಿಂದಲೇ ನಿನ್ನನ್ನು ಹೊರಗೆ ಹಾಕ್ತೀನಿ ಕಡೆ ಹೊರಗೆ. ಏಯ್, ನೀನೇನೆ ನನ್ನನ್ನು ಹೊರಗಡೆ ಹಾಕೋದು? ನಾನೇ ಹೋಗ್ತೀನಿ ಕಣೆ. ಅಮೃತಂಗೆ ಅನ್ಯಾಯ ಆಗೋಂತ ಇಂಥ ಸ್ಥಳದಲ್ಲಿ ಒಂದು ಕೋಟಿ ಕೊಟ್ಟರು ಒಂದು ನಿಮಿಷ ನಾನಿರಲ್ಲ ಕಣೆ. ಅವಳು ನನ್ನ ಪ್ರಾಣ ಸ್ನೇಹಿತೆ ಕಣೆ, ಅವಳ ಬೆಲೆ ನಿನಗೆಲ್ಲೇ ಗೊತ್ತಾಗಬೇಕು. ನಮ್ಮ ಬಾಸ್ ಸೂರ್ಯಪ್ರಕಾಶ್ ಇಲ್ಲದೆ ಇರೋದ್ರಿಂದ ತಾನೆ ನೀನು ಇಷ್ಟೆಲ್ಲ ಮೆರಿತಿರೋದು. ಅವ್ರು ವಾಪಸ್ ಬರಲಿ, ನಾವೆಲ್ಲರೂ ಸೇರಿ ನಿನಗೊಂದು ಪಾಠ ಕಲಿಸ್ತೀವಿ ಕಣೆ, ಸುಮ್ಮನೆ ಬಿಡಲ್ಲ. ಗುಡ್ ಬೈ. ಅಮೃತ ವಾಸಂತಿ, ವಾಸಂತಿಗೆ ಅಮೃತ ಪ್ರಾಣ ಸ್ನೇಹಿತೆ.